ಎಸ್ ಇಂಥ ಫೈರ್ ಬ್ರ್ಯಾಂಡ್ ಆಗಿ ಆ ನಾಯಕನಾಗಿ ಹೇಳಿಕೆಗಳನ್ನ ಕೊಟ್ಟ್ರಿ ಭಾಳ ಜನಕ್ಕೆ ಕಾಡುವಂಥ ಪ್ರಶ್ನೆ ನೀವೊಬ್ಬ ಎಮ್ ಎಲ್ ಎ ಮಗ ಅಲ್ಲ ಮಂತ್ರಿಯ ಮಗ ಅಲ್ಲ ದೊಡ್ಡ ರಾಜಕಾರಣಿಯ ಮಗ ಅಲ್ಲ ಸಾಮಾನ್ಯ ಹರೀಶ್ ಪೂಂಜಾ ಇವತ್ತು ಎರಡನೇ ಬಾರಿ ಶಾಸಕರು ರಾಜ್ಯ ಮಟ್ಟದ ನಾಯಕರಾಗಿ ಎಮರ್ಜ್ ಆಗ್ತಿದ್ರಿ ಬೆಳೀತಾ ಇದ್ರಿ ಲೀಡರ್ಶಿಪ್ ಸೊ ನಾವು ನಿಮ್ಮಂತೆ ಆಗಬೇಕು ನಾವು ರಾಜಕಾರಣಕ್ಕೆ ಬರಬೇಕು ಅನ್ನೋ ಬಯಸುವಂಥವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಿ ಈ ದೇಶದ ರಾಷ್ಟ್ರೀಯತೆಗೋಸ್ಕರ ತಾವು ಸಮಯವನ್ನು ಕೊಡಬೇಕು ಈ ಹಿಂದುತ್ವ ಮತ್ತು ರಾಷ್ಟ್ರೀಯ ವಿಚಾರದ ಎಡೆಯಲ್ಲಿ ನಾವು ಭಾಗೀಯಗಳಾಗಬೇಕು ಜನರ ಸಮಸ್ಯೆಗೆ ನೀವು ಕಿವಿ ಆಗಬೇಕು ಜನರ ಜೊತೆ ನೀವು ಯಾವತ್ತಿಗೂ ಇರ್ತೇವೆ ಅನ್ನುವಂಥ ಭಾವನೆಯಲ್ಲಿ ನೀವು ಕೆಲಸ ಮಾಡಿದರೆ ಜನ ನಿಮ್ಮನ್ನು ಸ್ವೀಕಾರ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನೀವು ಎಮ್ ಎಲ್ ಎಗಳಾಗಿ ಎಂ ಪಿಗಳಾಗಿ ಅಥವಾ ಇನ್ಯಾವುದೋ ಜನಪ್ರತಿನಿಧಿಯಾಗಿ ಕಾಣಲಿಕ್ಕೆ ಸಾಧ್ಯ ಇದೆ ಸೊ ನಾನೇನು ಒಬ್ಬ ಬಡತನದಿಂದ ಬಂದು ವಿದ್ಯಾರ್ಥಿ ಪರಿಷತ್ನ ಮೂಲಕ ವಿದ್ಯಾರ್ಥಿ ಸಂಘಟನೆಯಲ್ಲಿ ತೊಡಗಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಸ್ವಯಂ ಸೇವಕನಾಗಿ ಬಿ ಜೆ ಪಿಯ ಯುವ ಮೋರ್ಚಾದ ಜಿಲ್ಲಾಧ್ಯಕ್ಷನಾಗಿ ಇವತ್ತು ನಾನು ಶಾಸಕನಾಗಿದ್ದೇನೆ ಅಂತ ಹೇಳಿದರೆ ನನಗೆ ಸಂಘ ಪರಿವಾರ ಕೊಟ್ಟಿರ್ತಕ್ಕಂಥ ಶಿಕ್ಷಣ ಇವತ್ತು ನನ್ನನ್ನು ಈ ಹಂತದವರೆಗೆ ತಂದು ನಿಲ್ಲಿಸಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪರಿವಾರ ಸಂಘಟನೆಯ ಜೊತೆ ಗಟ್ಟಿಯಾಗಿ ಆ ತತ್ವ ಸಿದ್ಧಾಂತದ ಅಡಿಯಲ್ಲಿ ಮುಂದುವರಿಯಿರಿ ಖಂಡಿತವಾಗಿಯೂ ನೀವು ಒಂದು ದಿನ ನರೇಂದ್ರ ಮೋದಿಯ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇದೆ ನಿಮ್ಮೇಲಿ ನಿರೀಕ್ಷೆ ಇಟ್ಕೊಂಡವರು ಮತ್ತು ನಿಮ್ಮ ಹೋರಾಟದ ಆದಿನ ಕಂಡವರಿಗೆ ಒಂದಷ್ಟು ಸಂದೇಶಗಳು ಕೊಟ್ಟಿದ್ದೀರಿ ಅಂತಿಮವಾಗಿ ಬೆಳ್ತಂಗಡಿ ಕ್ಷೇತ್ರ ಜನರಿಗೆ ಏನು ಹೇಳ್ತೀರಿ ಕ್ಷೇತ್ರದ ಜನ ನನ್ನಂತ ಒಬ್ಬ ಕೃಷಿಕನ ಮಗನಿಗೆ ಒಬ್ಬ ಸ್ವಯಂ ಸೇವಕನಿಗೆ ಎರಡನೇ ಬಾರಿ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ನನ್ನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ನನ್ನ ಕ್ಷೇತ್ರ ಮಲೆನಾಡಿನ ತಪ್ಪಲ್ನಲ್ಲಿ ಒಂದು ವಿಧಾನಸಭಾ ಕ್ಷೇತ್ರ ಅಭಿವೃದ್ಧಿ ಕಾಣದೇ ಇರತಕ್ಕಂಥ ಕ್ಷೇತ್ರ ಆಗಿತ್ತು ಕಳೆದ ಐದು ವರ್ಷದ ಅವಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮತ್ತು ಜನರ ಜೊತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜನರ ಜೊತೆ ನಿಂತು ಕೆಲಸವನ್ನು ಮಾಡಿದ್ದೇನೆ ಈ ಅವಧಿಯಲ್ಲಿ ಸರ್ಕಾರ ಇವತ್ತು ನಮಗೆ ಅಭಿವೃದ್ಧಿಗೆ ಅನುದಾನಗಳನ್ನು ಕೊಡದೇ ಇರತಕ್ಕಂಥ ಸಂದರ್ಭದಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಪ್ರಾಮಾಣಿಕ ಸೇವೆಯನ್ನು ಮಾಡತಕ್ಕಂಥ ಕೆಲಸವನ್ನು ಈ ಒಬ್ಬ ಶಾಸಕನಾಗಿ ನಿಮ್ಮ ಒಮ್ಮ ಮನೆಯ ಮಗನಾಗಿ ಪ್ರಾಮಾಣಿಕವಾಗಿ ಆ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗಿ ನಾನು ಬೆಳ್ತಂಗಡಿ ಕ್ಷೇತ್ರದ ಜನರಿಗೆ ಪ್ರಾಮಾಣಿಕವಾಗಿ ಮಾಡ್ತೇನೆ ಅನ್ನುವಂಥ ಭರವಸೆ ಕೊಡ್ತೇನೆ